ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಮೃತ್ಯುಂಜಯ್ ಅಂಡ್ ಇವತ್ತಿನೊಂದು ಫ್ರೆಶ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿಂಗಲ್ ಲೇನ್ ಮತ್ತು ಟೂ ಲೇನ್ ರೋಡಲ್ಲಿ ಯಾವ ರೀತಿಯಾಗಿ ನಾವು ಸೇಫ್ ಆಗಿ ಓವರ್ಟೇಕ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ನಾವು ಕೆಲವೊಂದು ಟಿಪ್ಸ್ ಕೂಡ ಹೇಳ್ತೀನಿ ಅಂಡ್ ಸೇಫ್ಟಿ ಟಿಪ್ಸ್ ಯಾವ್ದನ್ನೆಲ್ಲ ಫಾಲೋ ಮಾಡಬೇಕು ಓವರ್ಟೇಕ್ ಮಾಡೋಕ್ಕಿಂತ ಮುಂಚೆ ಅಂತೆಲ್ಲನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಬಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಫ್ಯೂಚರ್ ಹಾಕೋ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಅದೇ ರೀತಿ ನಿಮಗೆ ಬ್ಲಾಗ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನಾನು ಬ್ಲಾಗ್ ಚಾನಲ್ ಕೂಡ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಬನ್ನಿ ಇವತ್ತಿನ ನೋಡೋಣ, ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾವು ಲೆಫ್ಟ್ ಲೇನ್ ಅಲ್ಲಿ ಹೋಗ್ತಾ ಇದೀವಿ, ನಮ್ಮ ಮುಂದೆ ಗಾಡಿ ಹೋಗ್ತಾ ಇದೆ. ಸೊ ನಾವು ಫಸ್ಟ್ ಲೆಫ್ಟ್ ಲೇನ್ ಇಂದ ಓವರ್ಟೇಕ್ ಮಾಡುವಾಗ ರೈಟ್ ಸೈಡ್ ಹೋಗ್ಬೇಕಂದ್ರೆ ಫಸ್ಟ್ ಇಂಡಿಕೇಟರ್ ಕೊಡ್ಬೇಕು. ಇಂಡಿಕೇಟರ್ ಕೊಟ್ಟು ರೈಟ್ ಸೈಡ್ ಲೇನ್ಗೆ ಬರಬೇಕು. ಸಪೋಸ್ ಲೇನ್ ಯಾವುದೇ ಆಗಿರಲಿ, ಓವರ್ಟೇಕ್ ಅಥವಾ ಲೇನ್ ಚೇಂಜ್ ಮಾಡುವಾಗ ಫಸ್ಟ್ ನಾವು ಇಂಡಿಕೇಟರ್ ಕೊಡಬೇಕು. ಈಗ ನಾವು ನಾರ್ಮಲ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ ಅನ್ಕೊಳ್ಳಿ. ಸೊ ಸಪೋಸ್ ನಾನು ಮತ್ತೆ ಲೆಫ್ಟ್ ಸೈಡ್ ಲೇನ್ಗೆ ಬರ್ತಾ ಇದ್ದೀನಿ, ಆಗ ನಾವು ಲೆಫ್ಟ್ ಸೈಡ್ ಇಂಡಿಕೇಟರ್ನ ಕೊಡಬೇಕಾಗುತ್ತೆ. ಸೊ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಕಾರ್ ಹೋಗ್ತಾ ಇದೆ, ಅವರಿಗೆ ಹಾರ್ನ್ ಕೊಡಿ ಫಸ್ಟ್. ಸಪೋಸ್ ಅವ್ರೇನಾದ್ರೂ ಸರಿಲಿಲ್ಲ ಅಂದಾಗ ನಾವು ಲೆಫ್ಟ್ ಸೈಡ್ಗೆ ಇಂಡಿಕೇಟರ್ ಕೊಟ್ಟು ಅವ್ರನ್ನ ಓವರ್ಟೇಕ್ ಮಾಡಬಹುದು. ಈ ರೀತಿಯಾಗಿ ಕೆಲವೊಂದು ಅನ್ಅವಾಯ್ಡಬಲ್ ಸಿಚುವೇಶನ್ಸ್ ಅಲ್ಲಿ ನಾವು ಲೆಫ್ಟ್ ಲೇನ್ಗೆ ತಗೊಂಡು ಓವರ್ಟೇಕ್ ಮಾಡಬೇಕಾಗತ್ತೆ. ಮುಂದೆ ಒಂದು ಟಾಟಾ ಏಸ್ ಇದೆ, ಸೊ ಯಾವ ರೀತಿಯಾಗಿ ಓವರ್ಟೇಕ್ ಮಾಡ್ತೀವಿ ಅಂತ ಒಮ್ಮೆ ನೋಡಿ. ಅವರು ಲೆಫ್ಟ್ ಲೇನ್ ಅಲ್ಲಿ ಇದ್ದಾರೆ, ಅಂದ್ರೆ ಸ್ಲೋ ಮೂಮೆಂಟ್ಗೋಸ್ಕರ ಅವರು ಲೆಫ್ಟ್ ಲೇನ್ ಅಲ್ಲಿ ಇದ್ದಾರೆ. ಸೊ ಈ ರೀತಿಯಾಗಿ ಹಾರ್ನ್ ಮಾಡಿ ನಾವು ಓವರ್ಟೇಕ್ ಮಾಡಬೇಕಾಗತ್ತೆ. ಅಂಡ್ ಅದೇ ರೀತಿ ಕೂಡ ಆಟೋದವ್ರು ಕೂಡ ಓವರ್ಟೇಕ್ ಇದೇ ರೀತಿಯಾಗಿ ಮಾಡ್ತಾರೆ. ನೋಡ್ತಿರ್ಬೋದು ನೀವು, ನಮ್ಮ ಮುಂದೆ ಲಾರಿ ಸ್ಲೋ ಮೂಮೆಂಟ್ ಇದೆ. ಸೊ ಲೆಫ್ಟ್ ಸೈಡ್ ಮಿರರ್ ನೋಡಿದೆ, ಯಾವುದೇ ರೀತಿಯಾದಂಥ ಗಾಡಿಗಳಿಲ್ಲ. ಆ್ಯಂಡ್ ಇಲ್ಲಿ ಮುಂದೆ ಮತ್ತೆ ಒಂದು ಟಾಟಾ ಏಸ್ ಇದೆ, ಸೊ ನಾನು ರೈಟ್ ಸೈಡ್ ತೊಗೊಂತಾ ಇದ್ದೀನಿ. ಇಂಡಿಕೇಟರ್ ಕೊಡಿ, ವ್ಯೂ ಕ್ಲಿಯರ್ ಇದೆ ಅಂತಾಗ ಮಾತ್ರ ನೀವು ಓವರ್ಟೇಕ್ನ ಮಾಡಿ. ಸೊ ಈ ರೀತಿಯಾಗಿ ನಾವು ಕೆಲವೊಂದು ಸಿಸ್ಟಮೆಟಿಕ್ ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಓವರ್ಟೇಕ್ ಮಾಡೋಕ್ಕಿಂತ ಮುಂಚೆ. ಪ್ರತಿ ಟೈಮ್ ಓವರ್ಟೇಕ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹಿಂದೆ ಯಾವುದಾದ್ರೂ ಗಾಡಿ ಇದೆಯಾ ಅಂತ ನಾವು ಔಟ್ಸೈಡ್ ರಿಯರ್ ವ್ಯೂ ಮಿರರ್ ಮತ್ತೆ ಐಆರ್ ವಿ ಎಂ ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಸೊ ನಮ್ಮ ಮುಂದೆ ಅದೇ ರೀತಿಯಾಗಿ ಒಂದು ಲಾರಿ ಇದೆ, ಸೊ ಅದಕ್ಕೋಸ್ಕರ ನಾವು ಲೆಫ್ಟ್ ಸೈಡ್ ಟರ್ನ್ ತಗೊಂಡು ಓವರ್ಟೇಕ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅದೇ ರೀತಿ ರೈಟ್ ಸೈಡ್ ಇಂಡಿಕೇಟರ್ ಕೊಟ್ಟು ಓವರ್ಟೇಕ್ ಮಾಡಬೇಕು. ಇಂಡಿಕೇಟರ್ ಕೊಡೋದು ತುಂಬಾನೇ ಇಂಪಾರ್ಟೆಂಟ್. ಈ ರೀತಿಯಾಗಿ ಒಂದು ರೋಡ್ ಸ್ಪ್ಲಿಟ್ಸ್ ಅಲ್ಲಿ ಇರುತ್ತೆ ಮತ್ತೆ ರೋಡ್ ಅಲ್ಲಿ ಜಾಯಿಂಟ್ಸ್ ಇರುತ್ತೆ, ಆ ರೀತಿಯಾದ ದಾರಿನಲ್ಲಿ ನಾವು ಸ್ವಲ್ಪ ಸ್ಲೋನೇ ಇರಬೇಕಾಗುತ್ತೆ, ಯಾಕಂದ್ರೆ ಬೇರೆ ಬೇರೆ ಡೈರೆಕ್ಷನ್ ಇಂದ ಗಾಡಿ ಬರ್ತಾ ಇರುತ್ತೆ. ಗಾಡಿ ಇನ್ನು ಅಪ್ರಾಕ್ಸಿಮೇಟ್ಲಿ 100 meters ನಮ್ಮಕಿನ ಮುಂದೆ ದೂರ ಇದೆ ಅಂದಾಗ ನಾವು ಅಡ್ವಾನ್ಸ್ ಆಗಿ ಲೆಫ್ಟ್ ಸೈಡ್ ತಗೊಳ್ಬೇಕಾಗುತ್ತೆ. ಅಂಡ್ ಅದಾದ್ಮೇಲೆ ನೀವು ಫಾಸ್ಟ್ ಮೂಮೆಂಟ್ ಇದ್ರೆ ಮತ್ತೆ ನೀವು ರೈಟ್ ಸೈಡ್ ಲೇನ್ಗೆ ಶಿಫ್ಟ್ ಆಗ್ಬೋದು. ಸಪೋಸ್ ನೀವು ಏನಾದ್ರು ಗಾಡಿನ ಸ್ಲೋ ಆಗಿ ಓಡಿಸ್ತೀನಿ ಅಂದಾಗ ನೀವು ಲೆಫ್ಟ್ ಲೇನ್ ಅಲ್ಲೇ ಉಳ್ಕೋಬಹುದು. ನೈಟ್ ಅಲ್ಲಿ ಓವರ್ಟೇಕ್ ಮಾಡುವಾಗ ನೀವು ಯಾವುದೇ ರೀತಿಯಾಗಿ ಇಂಡಿಕೇಟರ್ ಕೊಡೋದನ್ನ ಮರಿಬೇಡಿ, ಯಾಕಂದ್ರೆ ನೈಟ್ ಅಲ್ಲಿ ಓವರ್ಟೇಕ್ ಮಾಡುವಾಗ ಇಂಡಿಕೇಟರ್ ಕೊಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಕಂಪಲ್ಸರಿ ಆಗಿ ಇಂಡಿಕೇಟರ್ ಕೊಟ್ಟೆ ನೀವು ಮುಂದೆ ಬರೀರಿ. ಇಲ್ಲಿ ನೋಡಿ ನೀವು ಇವರು ಸ್ವಲ್ಪ ಲೇನ್ ನ ಸೆಂಟರ್ ಅಲ್ಲಿ ಹೋಗ್ತಾ ಇದ್ದಾರೆ. ಈ ರೀತಿ ಇದ್ದಾಗ ಫಸ್ಟ್ ಹಾರ್ನ್ ಕೊಡಿ, ಆಮೇಲೆ ಅವ್ರು ಯಾವ್ದಾದ್ರು ಲೇನ್ ಗೆ ಶಿಫ್ಟ್ ಆದಾಗ ನೀವು ಕೂಡ ಲೇನ್ ಚೇಂಜ್ ಮಾಡಬಹುದು. ಈ ರೀತಿ ಸೆಂಟ್ರಲ್ ರೋಡ್ ಅಲ್ಲಿ ನೀವು ಯಾವತ್ತೂ ಡ್ರೈವ್ ಮಾಡಬೇಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ಓವರ್ಟೇಕ್ ಮಾಡಬೇಕು ಟೂ ಲೇನ್ ರೋಡ್ ಅಲ್ಲಿ. ಕೆಲವೊಂದು ಸೇಫ್ಟಿ ಟಿಪ್ಸ್ ಕೂಡ ನಾನು ನಿಮಗೆ ಡ್ರೈವ್ ಮಾಡುವಾಗ ತಿಳಿಸ್ಕೊಟ್ಟಿದೆ. ಈ ರೀತಿಯಾದ ಸೇಫ್ಟಿ ಟಿಪ್ಸ್ನ ನಾವು ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ನಾವು ತುಂಬ ಸೇಫ್ ಆಗಿ ಕೂಡ ಡ್ರೈವ್ ಮಾಡಬಹುದು ಆ್ಯಂಡ್ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಸೇಫ್ಟಿ ಟಿಪ್ಸ್ನ ನೀವು ಕಂಪಲ್ಸರಿಯಾಗಿ ಫಾಲೋ ಮಾಡಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆ್ಯಂಡ್ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಈ ವಿಡಿಯೋ ನೋಡೋದಕ್ಕೆ, ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆ ಸಿಗ್ತೀನಿ. ತುಂಬ ಧನ್ಯವಾದಗಳು.